ನಮಸ್ಕಾರ ವೀಕ್ಷಕರ ಈ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಮಹಾದೇವಸ್ವಾಮಿ ನಂಜನಗೂಡು ತಾಲೂಕು ಆಡಳಿತ ಮತ್ತು ನಗರಸಭೆ ಜಂಟಿಯಾಗಿ ಕಾರ್ಯಾಚರಣೆಯಲ್ಲಿ ವಿಶೇಷವಾಗಿ ನಂಜನಗೂಡಿನ ಸುಪ್ರಸಿದ್ಧ ಕಪಿಲಾ ನದಿಯಲ್ಲಿ ಕಲುಷಿತವಾಗಿರತಕ್ಕಂತಹ ಈ ಕಸಕಡ್ಡಿಗಳು ಹಾಗೂ ಇತರೆ ಬಟ್ಟೆಗಳನ್ನು ಶುದ್ಧಿ ಮಾಡುವ ಕಾರ್ಯದಲ್ಲಿ ಸನ್ನದ್ಧರಾಗಿದ್ದು ಇದರ ನೇತೃತ್ವವನ್ನು ತಾಲೂಕಿನ ತಹಸೀಲ್ದಾರಾದಂಥ ಶ್ರೀಮತಿ ಮೋಹನ್ ಕುಮಾರಿ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಈ ಶುದ್ಧೀಕರಣದಲ್ಲಿ ಪ್ರಥಮವಾಗಿ ತಾವೇ ಸ್ವತಃ ನದಿಯ ಒಳಗಡೆ ಇಳಿದು ಶುದ್ಧೀಕರಣದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಇದರ ಜೊತೆಯಲ್ಲಿ ನಗರಸಭಾ ಅಧ್ಯಕ್ಷರಾದಂಥ ಮಹಾದೇವಸ್ವಾಮಿ ಅವರ ಒಂದು ಸಹಮತವು ಕೂಡ ಉತ್ತಮವಾಗಿದ್ದು ಮುಂದಿನ ದಿನಗಳಲ್ಲಿ ಈ ನದಿ ಅಥವಾ ಯಾವುದೇ ಒಂದು ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಈ ರೀತಿ ಕಲುಷಿತವಾದ ನೀರು ಸಾರ್ವಜನಿಕರಿಗೆ ದೊರೆಯದ ರೀತಿಯಲ್ಲಿ ಸಾರ್ವಜನಿಕರು ಕೂಡ ತಾವು ದೇವಾಲಯಕ್ಕೆ ಬಂದಂಥ ನಂತರ ಹೊಳೆಯಲ್ಲಿ ಸ್ನಾನ ಮಾಡಲು ಹೋಗುವಂಥ ಸಂದರ್ಭಗಳಲ್ಲಿ ತಾವು ಬದಲಿ ಏನು ಬಟ್ಟೆ ಬದಲಿಸ್ತೀರೋ ಅದನ್ನು ನಿಮ್ಮ ಪರ್ಯಾಯ ಜಾಗದಲ್ಲೇ ಬದಲಾಯಿಸಿಕೊಂಡು ಇದಕ್ಕೆ ಸೂಕ್ತವಾದ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಂಜನಗೂಡು ಕೂಡ ಶುದ್ಧವಾಗಿರಬೇಕು, ಪರಿಸರ ಸ್ವಚ್ಛತೆ ಇರಬೇಕು, ಜೊತೆಗೆ ಸಾರ್ವಜನಿಕರು ಸ್ವಚ್ಛವಾಗಿರಬೇಕು ಎಂಬ ಏಕೈಕ ಕಾರಣದಿಂದಾಗಿ ನದಿ ಶುದ್ಧೀಕರಣ ಕಾರ್ಯದಲ್ಲಿ ಭಾಗಿಯಾಗಿದ್ದುದು ವಿಶೇಷವಾಗಿತ್ತು. ಮೇಡಮ್, ಇಲ್ಲಿ ಪೌರ ಕಾರ್ಮಿಕರು ಅಂದ್ರೆ ಅವ್ರು ಬೆಳಿಗ್ಗೆ ಟೈಮ್ ಬರ್ತಾರೆ, ಒಂದು 8 ಸೀಟ್ 10 ಸೀಟ್ ಹಾಕ್ತಾರೆ ಇಲ್ಲಿಗೆ, ಆ ಕಡೆ ಒಂದು ಇದ್ದಾನೆ ಈ ಕಡೆ ಒಂದು ಇದ್ದಾನೆ. ಅವ್ರೇನಂದ್ರೆ ಇಲ್ಲಿ ಮೇಲ್ಗಡೆ ಕಸ ಗುಡಿಸಿ ಕ್ಲೀನ್ ಮಾಡಿ ಹೋಗ್ತಾರೆ, ಬಟ್ ಒಳೆಯಲ್ಲಿ ಕೇಳ್ತಾರೆ ಅಂತ ಹೇಳಿದಾಗ ಅವ್ರು ಹಿಡಿತಾರೆ, ಅವ್ರು ಬದಲಿಸ್ತಾರೆ. ತಾಲೂಕಾಡಳಿತ ಹಾಗೂ ನಗರಸಭೆ
ವತಿಯಿಂದ ಕಪಿಲಾ ನದಿ ಸ್ವಚ್ಛತಾ ಕಾರ್ಯಕ್ರಮನ ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಅಧ್ಯಕ್ಷರು ಇದರ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ಇದು ಎರಡು ದಿನಗಳ ಡ್ರೈವ್ ಆಗ್ತದೆ. ಇವತ್ತು ಜೆ ಸಿ ಬಿ ಉಪಯೋಗಿಸ್ಕೊಂಡು ಎಲ್ಲ ನಾವು ಏನೇನು ಒಂದು ಮೆಕ್ಯಾನಿಕಲ್ ಅಥವಾ ಮೆಷಿನ್ ಯೂಸ್ ಮಾಡ್ಕೊಂಡು ಮಾಡಬೇಕಾಗಿರುವಂಥ ಎಲ್ಲ ಕ್ಲೀನಿಂಗು ಇವತ್ತು ಮಾಡ್ಕೊಳ್ತಾ ಇದ್ದೀವಿ. ನಾಳೆ ಮೀನುಗಾರಿಕೆ ಒಂದು ಸಹಾಯ ಇರುತ್ತ ಯಾರ್ಯಾರು ಇಲ್ಲಿ ಯೂಶ್ವಲ್ ಆಗಿ ಹರಿಗೋಲ್ನ ಯೂಸ್ ಮಾಡಿಕೊಂಡು ಮೀನು ಹಿಡಿತಾರೆ ಅವರ ಒಂದು ಸಹಾಯದಿಂದ ಮತ್ತು ಫೈರ್ ಡಿಪಾರ್ಟ್ಮೆಂಟಿಂದ ಅವರಿಂದ ಈ ಉಳಿದಂಥ ಸ್ವಚ್ಛತಾ ಕಾರ್ಯವನ್ನು ನಾಳೆ ಹಮ್ಮಿಕೊಂಡಿದ್ದೀವಿ. ಇದರ ಜೊತೆಗೆ ಭಾಳ ಉಪಯುಕ್ತವಾದಂಥ ಒಂದು ಮಾತು ಅಧ್ಯಕ್ಷರು ಕೂಡ ಹೇಳಿದ್ರು. ಈಗ ಯಾರ್ಯಾರು ಭಕ್ತಾದಿಗಳು ಬರ್ತಾರೆ ಅವರು ಈಗ ಕಪಿಲಾ ನದಿನ ಪ್ರತಿಯೊಂದು ಮೂರು ತಿಂಗಳಿಗೂ ನಾವು ಸ್ವಚ್ಛತೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಪೂಜೆಗೆ ಬರುವಂಥವರು ಸಾಕಷ್ಟು ಧಾರ್ಮಿಕ ವಿಧಿವಿಧಾನಗಳನ್ನ ಅನುಸರಿಸ್ಕೊಂಡು ಇಲ್ಲಿ ಬಟ್ಟೆ ಬಿಡುವಂಥದ್ದು ಹೂವು ಹಾಕುವಂಥದ್ದು ಇನ್ನಿತರ ಎಲ್ಲ ವಸ್ತುಗಳನ್ನು ಪೂಜಾ ಒಂದು ವಸ್ತುಗಳನ್ನು ಹಾಕೋದ್ರಿಂದ ಹೆಚ್ಚು ಕಲುಷಿತ ಆಗ್ತಾ ಇದೆ. ಇದರಿಂದ ಇಲ್ಲಿ ಕುಡಿಯುವಂಥ ನೀರಿಗೂ ಆಗಿರ್ಬೋದು ಮತ್ತು ಜಲಚರ ಜೀವಿಗಳಿಗೂ ಎರಡಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅದರಿಂದ ನೋಡುವಂಥ ಇದು ಆಗಿರ್ಬೋದು ಏನು ನೋಡುವಂಥದ್ದಾಗಿರ್ಬೋದು ಮತ್ತು ಅಲ್ಲಿರೋಂಥ ವಾಸ ಮಾಡುವಂಥ ಜಲಚರ ಜೀವಿಗಳಿಗೂ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಸೊ ಇದು ನಮ್ಮೆಲ್ಲರ ನೆಟ್ಟಿಗೆ ಬಂದು ಇವತ್ತೊಂದು ಕೊರೋನಾ ಟೈಮಲ್ಲಿ ಇವತ್ತು ಈ ಒಂದು ಡ್ರೈವ್ನ ನಾವು ಮಾಡಬೇಕು ಅಂತ ನಾವು ಅಂದ್ಕೊಂಡ್ವಿ. ಸೊ ಎರಡು ದಿನಗಳ ಕಾರ್ಯಕ್ರಮ ಇದೆ. ಇದಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಪೌರ ಕಾರ್ಮಿಕರು ಅವರು ಕೂಡ ಬೆಳಗ್ಗೆಯಿಂದ ಕೆಲಸ ಮಾಡ್ತಿದ್ದಾರೆ ಎಲ್ಲರೂ. ಸೊ ಇದು ಒಂದು ಸಾಕಷ್ಟು ಇದರಲ್ಲಿ ಸಾರ್ವಜನಿಕ ಅವೇರ್ನೆಸ್ ಬೇಕಾಗ್ತದೆ. ಅಂದರೆ ನದಿಗಳನ್ನ ನಾವು ಹೇಗೆ ಸ್ವಚ್ಛತೆಯಿಂದ ಇಟ್ಕೋಬೇಕು, ಸೊ ಯಾವುದೇ ರೀತಿಯಾದಂಥ ಬಟ್ಟೆಗಳಾಗಲಿ ಇನ್ನಿತರ ವಸ್ತುಗಳನ್ನ ಇಲ್ಲಿಗೆ ಹಾಕಬಾರ್ದು ಅನ್ನೋ ಅವೇರ್ನೆಸ್ ನಮ್ಮಲ್ಲಿ ಬರಬೇಕಾಗ್ತದೆ. ಇಲ್ಲಿಂದ ಬಟ್ಟೆ ಬಿಟ್ಟರೆ ದೇವರು ಒಳ್ಳೇದು ಮಾಡೋಲ್ಲ. ಸೊ ನದಿಗಳನ್ನ ಸ್ವಚ್ಛತೆ ಇರೋದ್ರಿಂದ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮೆಲ್ಲರೂ ಬರಬೇಕಾಗ್ತದೆ. ಸೊ ಒಳ್ಳೆ ಕಾರ್ಯಕ್ರಮ ಬೆಳಗ್ಗೆಯಿಂದ ನಡೆದಿದೆ. ಇನ್ನು ಒಂದು ದಿನ ಅಥವಾ ಎರಡು ದಿನ ಹೆಚ್ಚು ಆಗ್ಬೋದು, ಬಟ್ ಎಲ್ಲ ಒಂದು ಒಳ್ಳೆ ತರದಲ್ಲಿ ನಡೀತಾ ಇದೆ. ಧನ್ಯವಾದಗಳು. ಇದಾಗಿತ್ತು ಈ ದಿನದ ಸುದ್ದಿ. ನಿರಂತರ ಮನರಂಜನೆಗಾಗಿ ಸದಾ ವೀಕ್ಷಿಸಿ. ನಮಸ್ಕಾರ.